नमस्कार वीडियो नोड़ता आत्मीय वीक्षक इवतनी वीडियो तुम्हारे इंपॉर्टेंट आगे उद्योग महिता वीक्षक ये रीतिया कॉम्पिटेटिव एग्जाम अंदर स्पर्धात्मक परीक्षे इलादे नेर नेमकाति एस डी ए पोस्ट कन्फर्म यहा इलाखे पोस्ट कन्फर्म संपूर्ण महितियाल को दयु वीडियो संपूर्ण नोड़े मात्र गोत अर्धर्ध नोड़े ऐनू गोद मत नाव प्रतियो वीडियो प्रतिदिन नोड़े ನಮ್ಮ ಯೂಟ್ಯೂಬ್ ಚಾನೆಲ್ನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಕೆಳಗೆ ಒಂದು ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ ಕೆಂಪ ಅಕ್ಷರಲೇ ಸಬ್ಸ್ಕ್ರೈಬ್ ಮಾಡ್ರಿ ಬಾಜು ಒಂದು ಗಂಟೆ ಬರ್ತದೆ ಮ್ಯಾಲಿನ ಗಂಟೆ ಆಲ್ ನೋಟಿಫಿಕೇಶನ್ ಅಂತ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ನಾನು ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿಯಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ಕಲಿಯಬಹುದು ಮತ್ತೆ ಮಾಹಿತಿಯನ್ನು ಕೂಡ ಪಡಿತಾ ಇರಬಹುದು ನೋಡೋಣ ಇವತ್ತು ಯಾವ ಇಲಾಖೆಯಲ್ಲಿ ಯಾವ ಹುದ್ದೆಗಳನ್ನು ಕನ್ಫರ್ಮ್ ಮಾಡಿದ್ದಾರೆ ಅನ್ನೋದು ಕೂಡ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದೀನಿ जल संपन्मूल इलाके हूद नेमक अर्जी आवेदन जल संपन्मूल इलाके ग्रूप सी वृंद परिशिष्ट जाति बैकलॉग द्वितीय दर्जे सहायक हूदे नेमकाति संबंधी अधिसूचने बिगड़े आगे प्रमुख दिनांक अर्हते संपूर्ण वीडियो संपूर्ण नोड़े गोत्तागुत्तद हाईलाइट नोडबहुदु द्वितीय दर्जे सहायक नेमकाति इलाके बंद जल संपन्मूल इलाके ग्रूप सी वृंद हुद्दे अर्जी स्वीकार प्रक्रिया प्रमुख दिनांक वेळापट्टि इल्लिदे नोडबहुदु जल संपन्मूल इलाके ग्रूप सी वृंद परिशिष्ट जाति बैकलॉग द्वितीय दर्जे सहायक हुद्दे नेर नेमकाति भर्ती माडलु अर्ह आसक्ति अभ्यर्थिगळिंद अर्जियन्नु आह्वानिसलागिदे ಈ ಹುದ್ದೆಗಳಿಗೆ ಆಸಕ್ತರು ನಿಗದಿತ ಅರ್ಹತೆಯನ್ನು ಈ ಕೆಳಗಿನಂತೆ ತಿಳಿದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ವಿದ್ಯಾರ್ಹತೆ ಪ್ರಮುಖ ದಿನಾಂಕ ಇತರೆ ಮಾಹಿತಿ ಕೆಳಗಿನಂತೆ ತಿಳಿಸಲಾಗಿದೆ ವೀಕ್ಷಕರೇ ಹುದ್ದೆ ಹೆಸರು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳು ಒಟ್ಟು 155 ಹುದ್ದೆಗಳಿರುತ್ತೆ ಹುದ್ದೆಗಳ ವಿಂಗಡಣೆ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂದ್ರೆ ನೀವು ನೋಡಬಹುದು ಇತರೆ ಹುದ್ದೆಗಳು 29 ಮಹಿಳಾ ಹುದ್ದೆಗಳು 49 ಓಕೆನಾ ಕೆಳಗಡೆ ನೋಡ್ತಿದ್ದಾರೆ ಗ್ರಾಮೀಣ ಅಭ್ಯರ್ಥಿಗಳಿಗೆ 39 ಹುದ್ದೆಗಳನ್ನು ಕನ್ಫರ್ಮ್ ಮಾಡ್ತಾ ಇದ್ದಾರೆ ಮಾಜಿ ಸೈನಿಕರು 15 ಹುದ್ದೆಗಳನ್ನು ನೆಕ್ಸ್ಟ್ ಇವೆಲ್ಲ ಮೀಸಲಾತಿ ಇವರಿಗೆ ಅಂತ ಮೀಸಲಾತಿ ಮಹಿಳಾದವರಿಗೆ 47 ಮೀಸಲಾತಿ ಅದ ಗ್ರಾಮೀಣ ಅಭ್ಯರ್ಥಿಗಳಿಗೆ 39 ಮೀಸಲಾತಿ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 15 ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 8 ಹುದ್ದೆಗಳ ಮೀಸಲಾತಿ ತೃತೀಯ ಲಿಂಗ ಅಭ್ಯರ್ಥಿಗಳು 2 ಅಂಗವಿಕಲತೆ ಅಭ್ಯರ್ಥಿಗಳು 8 ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು 7 ಒಟ್ಟು 155 ಪೋಸ್ಟ್ ಗಳನ್ನು ಕನ್ಫರ್ಮ್ ಮಾಡ್ತಾ ಇದ್ದಾರೆ ವಿಶೇಷ ಸೂಚನೆ ಮತ್ತೆ ಆಯ್ಕೆ ವಿಧಾನ ಯಾವ ತರ ಇರುತ್ತೆ ಅಂದ್ರೆ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುವುದಿಲ್ಲ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ ಓಕೆನಾ ಕೆಳಗಡೆ ನೋಡ್ತಿದಾಗನೆ ವಯಸ್ಸು ಮತ್ತು ಪರಿಶಿಷ್ಟ ವಯಸ್ಸು ಮತ್ತು ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಪಡೆದ ಅಂಕಗಳ ಅರ್ಹತೆ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುವುದು ಅಂತಾನೂ ಕೂಡ ಅವರು ನಮಗೆ ತಿಳಿಸ್ತಾ ಇದ್ದಾರೆ ಕನಿಷ್ಠ 18 ವರ್ಷ ವಯಸ್ಸು ಆಗಿರಬೇಕು ಗರಿಷ್ಠ 28 ವರ್ಷ ಮೀರಿದ ಅಭ್ಯರ್ಥಿಗಳು ಒಂದು ಅರ್ಹತಾ ಪರೀಕ್ಷೆಯನ್ನು ಅಥವಾ 29 ವರ್ಷಗಳಿಂದ ಅಂದ್ರೆ 20 ವರ್ಷ 29 ವರ್ಷದಿಂದ 40 ವರ್ಷ ವಯೋಮಿತಿಯುಳ್ಳ ಅಭ್ಯರ್ಥಿಗಳು ಅರ್ಹತಾ ಪಟ್ಟಿಯನ್ನು ತಯಾರಿಸಲಾಗುವುದು ಅಂತ ಕರೀತಾ ಇದ್ದಾರೆ ಅಂದ್ರೆ ಎರಡು ಆಗ್ತವೆ ಇಲ್ಲಿ 18 ರಿಂದ 29 ಒಂದು ಅರ್ಹತಾ ಪಟ್ಟಿ ರೆಡಿ ಆಗುತ್ತೆ ಅದಾದ ಜೊತೆಗೆ 29 ದಿಂದ 40 ವರ್ಷದ ವಯೋಮಿತಿಯುಳ್ಳ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿ ಒಂದು ಸೆಪರೇಟ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಅದನ್ನು ಕೂಡ ಸೆಪರೇಟ್ ಆಗ್ತದೆ ನೆಕ್ಸ್ಟ್ 29 ವರ್ಷದಿಂದ 40 ವರ್ಷ ವಯೋಮಿತಿಯುಳ್ಳ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಸದರಿ ಅರ್ಹತಾ ಪಟ್ಟಿಯಲ್ಲಿ ಸೂಕ್ತ ಅಭ್ಯರ್ಥಿಗಳನ್ನು ಸೂಕ್ತ ಅರ್ಹ ಅಭ್ಯರ್ಥಿಗಳು ಲಭ್ಯವಾದಲ್ಲಿ ಮಾತ್ರ 18 ವರ್ಷದಿಂದ 28 ವರ್ಷಗಳ ವಯೋಮಿತಿ ಅರ್ಹತಾ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ನಂತರದ ಆದ್ಯತೆ ನೀಡಲಾಗುವುದು ಅಂತ ಕೂಡ ಅವರು ಕರೀತಾ ಇದ್ದಾರೆ ವಿದ್ಯಾರ್ಹತೆ ಅಂದ್ರೆ ಏನಿರಬೇಕಪ್ಪ ಅಂದ್ರೆ ದ್ವಿತೀಯ ಪಿಯುಸಿ ಪಾಸ್ ಅಥವಾ 12ನೇ ತರಗತಿ ಪಾಸ್ ಆಗಿರಬೇಕು ಅಂತ ಕೇಳ್ತಾ ಇದ್ದಾರೆ ಅಥವಾ 3 ವರ್ಷದ ಡಿಪ್ಲೊಮಾ ಓಕೆ 3 ವರ್ಷದ ಡಿಪ್ಲೊಮಾ 2 ವರ್ಷದ ಐಟಿ ಪಾಸ್ ಜೊತೆಗೆ ಎನ್ಐಓಎಸ್ ನಲ್ಲಿ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಅಥವಾ ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಅಥವಾ ಒಂದು ವಿಷಯ ಉತ್ತೀರ್ಣರಾಗಿದ್ದಲ್ಲಿ ಮಾತ್ರ ಪಿಯುಸಿ ಗೆ ಸಸ್ತಮಾನವೆಂದು ಪರಿಗಣಿಸಲಾಗುವುದು ಅಂತ ಕೂಡ ಹೇಳ್ತಾ ಇದ್ದಾರೆ ವೇತನ ಶ್ರೇಣಿ ಏನಿರುತ್ತಪ್ಪ ಅಂದ್ರೆ 21400 ದಿಂದ 42000 ರೂಪಾಯಿ ವರೆಗೆ ವೇತನ ಶ್ರೇಣಿಯನ್ನ ಕೊಡಲಾಗುತ್ತೆ ಅಂತ ಕೂಡ ನಾವು ನೋಡಬಹುದು ವಯಸ್ಸಿನ ಅರ್ಹತೆ 18 ವರ್ಷದಿಂದ 40 ವರ್ಷದವರೆಗೆ ನಾವು ಅರ್ಜಿಯನ್ನ ಸಲ್ಲಿಸಬಹುದು ಓಕೆ ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 11/7/2022 ಇರುತ್ತೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 10/8/2022 ಸಂಜೆ 5:30 ಗಂಟೆ ಒಳಗಾಗಿ ನೀವು ಏನು ಮಾಡಬೇಕು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಜಲಸಂಪನ್ಮೂಲ ಇಲಾಖೆ ವೆಬ್ಸೈಟ್ ಕೂಡ ನಾನು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿದ್ದೀನಿ ಮೊದಲು ಇಲಾಖೆಯಲ್ಲಿ ಇರುವಂತ ನೋಟಿಫಿಕೇಶನ್ ಅನ್ನು ಸಂಪೂರ್ಣವಾಗಿ ನೋಡಿದ ನಂತರ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಆಯ್ಕೆ
ಆಯ್ಕೆಗೆ ಪರಿಗಣಿಸಲ್ಪಟ್ಟಿರುವ ಅರ್ಹ ಅಭ್ಯರ್ಥಿಗಳು ಪರಿಶೀಲನೆಗೆ ಕಡ್ಡಾಯವಾಗಿರುವ ಹಾಜರುಪಡಿಸಬೇಕಾದ ಪ್ರಮಾಣ ಪತ್ರಗಳು ಯಾವ್ಯಾವಪ್ಪ ಅಂದ್ರೆ ದ್ವಿತೀಯ ಪಿಯುಸಿ ವಿದ್ಯಾರ್ಹತೆ ದಾಖಲಾತಿ ಬೇಕಾಗುತ್ತೆ. ನೆಕ್ಸ್ಟ್ ಜನ್ಮ ದಿನಾಂಕ ಮಾಹಿತಿ ದಾಖಲೆ ಅಂದ್ರೆ ನಿಮ್ಮ ಎಸ್ಎಲ್ಸಿ ಅಂಕಪಟ್ಟಿ ಬೇಕು. ಮೀಸಲಾತಿ ಕೋರಿದಲ್ಲಿ ದಾಖಲಾತಿ ಹಚ್ಚಬೇಕು. ಜಾತಿ ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಪಾಸ್ಪೋರ್ಟ್ ಅಳತೆ ಭಾವಚಿತ್ರವನ್ನು ಕೂಡ ನೀವೇನ್ ಮಾಡಬೇಕಾಗುತ್ತೆ ಕೊಡಬೇಕಾಗುತ್ತೆ. ಮತ್ತೆ ಸಹಿ ಮತ್ತೆ ಒಂದು ಕಾಪಿ ಸಹಿ ಮಾಡಿರುವಂತ ಒಂದು ಫೋಟೋನು ಕೂಡ ನೀವು ಅಲ್ಲಿ ಕೊಡಬೇಕಾಗುತ್ತೆ ವೀಕ್ಷಕರೇ. ಓಕೆನಾ, ಇಷ್ಟೆಲ್ಲ ಮಾಹಿತಿಯನ್ನು ಕೂಡ ನಾವು ಏನ್ ಮಾಡಬೇಕಾಗತ್ತೆ, ಎಲ್ಲಿ ಕೊಡಬೇಕು, ನೀವು ಸೆಲೆಕ್ಷನ್ ಆದ ನಂತರ ಇವೆಲ್ಲಾನು ಕೂಡ ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ. ಮತ್ತೆ ಇದರಲ್ಲಿ ಏನಾದರೂ ನಿಮಗೆ ಮಾಹಿತಿನ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಎಲ್ಲಾ ತರದ ನೋಟಿಫಿಕೇಶನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅಲ್ಲಿಂದ ಕೂಡ ನೀವು ಲಿಂಕ್ ಪಡೆದು ಬ್ಯಾಕ್ಲಾಗ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಹುದ್ದೆಯನ್ನು ಪಡೆಯಬಹುದು ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.